ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ದೂರನ್ನ ನೀಡಲಾಗಿದೆ. ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ. ಎಚ್ ಡಿ ಕೆ ವಿರುದ್ಧ ದೂರನ್ನ ಸಲ್ಲಿಸಿದ್ದಾರೆ ಉದ್ಯಮಿ ವಿಜಯ್ ಟಾಟಾ. 50 ಕೋಟಿ ರೂಪಾಯಿ ಕೇಳಿ ಬೆದರಿಕೆ ಹಾಕಿದ್ದಾರೆ ಅನ್ನೋದು ಆರೋಪವನ್ನ ಮಾಡಿದ್ದಾರೆ. ಎಚ್ ಡಿ ಕೆ ವಿರುದ್ಧ ಆರೋಪಿಸಿ ದೂರನ್ನ ನೀಡಿದ್ದಾರೆ ವಿಜಯ್ ಟಾಟಾ. ಎಚ್ ಡಿ ಕುಮಾರಸ್ವಾಮಿ ರಮೇಶ್ ಗೌಡ ವಿರುದ್ಧ ಇದೀಗ ದೂರನ್ನ ಕೊಟ್ಟಿದ್ದಾರೆ. ನನಗೆ ಬೆದರಿಕೆಯನ್ನ ಹಾಕಿದ್ರು, 50 ಕೋಟಿ ರೂಪಾಯಿ ಕೇಳಿದ್ದಾರೆ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ ವಿಜಯ್ ಟಾಟಾಗೆ. ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಅವ್ರು ದೂರನ್ನ ಕೊಡಕ್ ಹೋಗಿದ್ದಾರೆ ಕುಮಾರಸ್ವಾಮಿ ಅವರು. ನನ್ಗೆ ಈ ರೀತಿಯಾಗಿ ಬೆದರಿಕೆ ಹಾಕಿದ್ರು, ಅವ್ರ ಜೊತೆ ರಮೇಶ್ ಗೌಡನೂ ಇದ್ರು, ಅವರಿಬ್ಬರ ವಿರುದ್ಧ ಕೂಡ ಇದೀಗ ದೂರನ್ನ ನೀಡಿದ್ದಾರೆ. 50 ಕೋಟಿ ರೂಪಾಯಿ ಕೊಡಿ ನಮ್ಗೆ ಅಂತ ಬೆದರಿಕೆ ಹಾಕಿದ್ದಾರಂತೆ ಎಚ್ ಡಿ ಕುಮಾರಸ್ವಾಮಿ ಅವರು. ಅದ್ರ ಬಗ್ಗೆ ಈಗ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ನಿಖಿಲ್ ಕುಮಾರ್ ಚನ್ನಪಟ್ಟಣ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ. ಚುನಾವಣೆಗೆ 50 ಕೋಟಿ ರೂಪಾಯಿ ಕೇಳಿದ್ದಾರೆ ನನ್ನ. ಬೆಂಗಳೂರಿನಲ್ಲಿ ದೂರದಾರ ವಿಜಯ್ ಟಾಟಾ ಇದ್ರ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಎಂಎಲ್ಸಿ ರಮೇಶ್ ಗೌಡ ನಮ್ಮ ಮನೆಗೆ ಬಂದು ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇದೇ ವೇಳೆ ನನಗೆ ಕುಮಾರಸ್ವಾಮಿಯಿಂದ ಕರೆ ಬಂದಿತ್ತು, 50 ಕೋಟಿ ರೂಪಾಯಿ ಕೊಡಲು ಆಗಲ್ಲ ಅಂತ ನಾನು ತಿಳಿಸಿದ್ದೆ. ನನ್ನ ಮಾತಿಗೆ ಎಚ್ ಡಿ ಕುಮಾರಸ್ವಾಮಿಯವರು ಕೋಪಿಸ್ಕೊಂಡ್ರು, ನಿಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಇದೇ ವೇಳೆ ರಮೇಶ್ ಗೌಡ ಕೂಡ 5 ಕೋಟಿ ಕೇಳಿದ್ರು. ನನಗೆ ಒಂದು ವಾರದಿಂದ ಮೆಸೇಜಸ್ ಮೇಲೆ ಮೆಸೇಜಸ್, ಕಾಲ್ ಮೇಲೆ ಕಾಲ್ ಬರ್ತಾ ಇದೆ. ಬೆದರಿಕೆಯನ್ನ ಹಾಕ್ತಿದ್ದಾರೆ, ನಿಮ್ಮ ಪ್ರಾಜೆಕ್ಟನ್ನು ನಿಲ್ಲಿಸ್ತೀವಿ ಅಂತ ಬೆದರಿಕೆಯನ್ನ ಹಾಕ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವರು ಚನ್ನಪಟ್ಟಣ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ, ಅದಕ್ಕಾಗಿ ಇವರು ಕೇಳಿದ್ದಾರೆ, 50 ಕೋಟಿ ರೂಪಾಯಿ ಕೇಳ್ತಾ ಇದ್ದಾರಂತೆ. 50 ಕೋಟಿ ರೂಪಾಯಿ ಚುನಾವಣೆಗೆ ಖರ್ಚಾಗುತ್ತಾ? ಆಮೇಲೆ ರಮೇಶ್ ಗೌಡರ ಮೇಲೆ, ಮಾಜಿ ಎಂ ಎಲ್ ಸಿ ರಮೇಶ್ ಗೌಡರ ಮೇಲೆ, ಆಮೇಲೆ ಕುಮಾರಸ್ವಾಮಿ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ರಮೇಶ್ ಗೌಡರ ಮನೆಗೆ ಬಂದಿದ್ದಾರೆ, ಲಾಸ್ಟ್ ಮಂತ್ ಹೋದ ಮಂತ್ ಬಂದಿದ್ದಾರೆ. ಬಂದು ಈ ಥರ ಅವರು ನಿಖಿಲ್ ನಿಂತ್ಕೊಳ್ತಾ ಇದ್ದಾರೆ, ಚನ್ನಪಟ್ಟಣದಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿದೆ, ಅದಕ್ಕೆ 50 ಕೋಟಿ ಬೇಕಾಗತ್ತೆ ಅಂತ ಅಂದರೆ ಸಡನ್ನಾಗಿ ಮಾತಾಡ್ತಾ ನನಗೆ ರಮೇಶ್ ಗೌಡರು ಫೋನ್ ಮಾಡಿ ಕೊಟ್ಟರು. ಅದರಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಮಾತಾಡಿದರು. ಲಾಸ್ಟ್ ಟೈಮ್ ಕ್ಯಾಂಪೇನ್ ಆಫ್ ಕೋರ್ಸ್ ನಾನೇ ಮಾಡಿದ್ದೀನಿ, ನಾವೇ ಖರ್ಚು ಮಾಡಿದ್ವಿ. 2019 ಕ್ಯಾಂಪೇನ್ ನಾವೇ ಖರ್ಚು ಮಾಡಿದ್ವಿ. ಇದಕ್ಕೆ ಇದು ತುಂಬ ಇಂಪಾರ್ಟೆಂಟು, ಪ್ರೆಸ್ಟೀಜಸ್ ಟಿಕೆಟ್ ಟೈಮಿಗೆ, ಆಮೇಲೆ ನಮಗೆ 50 ಕೋಟಿ ಅರೇಂಜ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅವಾಗ ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ, 50 ಕೋಟಿ ಕಷ್ಟ ಇದೆ ಸರ್, ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಮಾಡಬೇಕು, 50 ಕೋಟಿ ಆಗೋದಿಲ್ಲ ಈಗ, ಅದು ಇಂಪಾಸಿಬಲ್ ಅಂತ ಹೇಳಿದೆ. ಅವ್ರು ಸ್ವಲ್ಪ ಕೋಪ ಮಾಡಿಕೊಂಡ್ರು, ಸ್ವಲ್ಪ ಅಲ್ಲ ಪೂರ್ತಿ ಕೋಪ ಮಾಡಿಕೊಂಡ್ರು. ನನಗೆ ಯಾವುದೇ ಕಾರಣಕ್ಕೆ 50 ಕೋಟಿ ಬೆಳಿಬೇಕು, ಅರ್ಧ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಬೆಂಗಳೂರು ಕಷ್ಟ ಆಗುತ್ತೆ ಅಂತ ಹೇಳಿದೆ. ಅದು ಆಮೇಲೆ ನಿಮ್ಮ ಪ್ರಾಜೆಕ್ಟ್ ಮಾಡಲಿಕ್ಕೆ ಬಿಡೋದಿಲ್ಲ, ಆ ಥರ ಎಲ್ಲ ಮಾತಾಡಿದರು ಅಂತ ಕಟ್ ಮಾಡಿದ್ರು ಫೋನ್. ಕಟ್ ಮಾಡಿದ್ಮೇಲೆ ಇವರು ನಮ್ಮ ರಮೇಶ್ ಗೌಡರು ಮಾತಾಡಿದರು, ಅಲ್ಲೇ ಕೂತಿದ್ರು, ಅಲ್ಲೇ ಅರೌಂಡ್ ಐ ಥಿಂಕ್ 9:30 ಅನಿಸುತ್ತೆ, 9 ಗಂಟೆ ಆ ಟೈಮ್ಗೆ. ನಮಗೆ ಒಂದು 5 ಕೋಟಿ ಬೇಕು, ಯಾವುದೋ ದೇವಸ್ಥಾನ ಕಟ್ತಾ ಇದ್ವಿ, ಆಮೇಲೆ ಸ್ಕೂಲ್ ಏನೋ ಡೆವಲಪ್ಮೆಂಟ್ ಮಾಡ್ತಾ ಅಂತ ಫೋಟೋಗಳ ಕೊಟ್ಟಿದ್ದಾರೆ. ಆಮೇಲೆ ಅದಾದಮೇಲೆ ಒಂದು 4 ಸಲ ಫೋನ್ ಮಾಡಿದ್ದಾರೆ, ಮೆಸೇಜ್ ಮಾಡ್ತಾರೆ, ನಾನು ಹೇಳಿದ್ದೀನಿ ಸರ್ ಕಾಲ್ ಬ್ಯಾಕ್ ಆ ಥರ ಮಾತಾಡ್ತೀನಿ ಆಮೇಲೆ ಅಂತ. ಆಮೇಲೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.